ಒಂದೇ ಒಂದು ಅವಕಾಶ ಕೊಡಿ, ಆ ನನ್ನ ಮಕ್ಕಳನ್ನ ಸುಟ್ಟು ಬಿಸಾಕ್ಬಿಡ್ತೀನಿ ಸರ್. ಏನ್ರಿ ಪ್ರಯೋಜನ, ಅವು ಪಾರ್ಥಿಯನೇಮ್ ಇದ್ದಂಗೆ ಚಿಕ್ಕಷ್ಟು ಬೆಳೀತಾ ಇರ್ತವೆ. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್? ನೋಡಿ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ. ಬಾರಿಲಿ ಬಿಡ್ರಿ, ನಾವು ಸುಮ್ಮಿದೀವಿ ಅಂತ ಕ್ಷಣ ರೌಡಿಗಳು ಸರ ತಗೋತಾರೆ. ಅವಾಗ ಏನಾಯ್ತು ನೋಡಿ, ಬರೀ 2 ತಿಂಗಳು ಗ್ಯಾಪ್ ಅಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತಾ, ಮಸ್ತಿ ದೋಸ್ ಮಚ್ಚು ನಾ ಮೂಟೆ ಕಳಿಸ್ತಾ, ನಾವು ಸ್ಟಿಟ್ಟಾಗಿ ಇವೆಲ್ಲ ಹಾಕಿತ್ತೇನ್ರಿ. ಇದನ್ನ ಜನ ಒಪ್ತಾರ ಸರ್? ಒಪ್ತೆ ಏನ್ ಮಾಡ್ತಾರ್ರಿ, ಅದನ್ನು ನಮ್ ಜನ ತಂದ್ವಾ ಉಂಡ್ವಾ ಬಿತ್ಕೊಂಡ್ವಾ ಇತ್ತೆಲ್ಲ ಫಿಕ್ಸ್ ಆಗ್ಬಿಟ್ಟವ್ರೆ, ಅವ್ರನ್ನ ಮೆಚ್ಚಿಸೋಕಾಗಲ್ಲ. ಈಗ ನೋಡಿ ಮಸ್ತಿ ಕಡೆಯವ್ರನ್ನ ಮೂಟೆ, ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತಾವ್ರೆ. ಇನ್ ಉಳ್ಕೊಂಡವ್ರನ್ನ ನಾವು ಉಡಾಯಿಸುವ. ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಸು, ಸಿಟಿ ಕ್ಲೀನು. ಹಲೋ ಪೊಲೀಸ್ ಸ್ಟೇಷನ್. ಈ ಬೆಂಗಳೂರು ನಂದು, ಮಂಗಳೂರು ನಮ್ಮಪ್ಪಂದು, ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು, ಈ 3 ಡಿಸ್ಟ್ರಿಕ್ಟ್ ಮಧ್ಯೆ ಸಿರಾಣಿ ಘಾಟ್ ನೀನೇನಾದ್ರು ಕಾಲಿಟ್ಟ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ರಕ್ಕನ ಕುಡಿದು ಮಳೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ. ಪೊಲೀಸ್ ಆನ್ ಟೈಮ್, ವೆರಿ ಗುಡ್, ಅರೆಸ್ಟ್ ಮೀ ಪ್ಲೀಸ್, ಬೈ ಆಲ್ ಮೀನ್ಸ್. ಒಂದ್ ನಿಮಿಷ, ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಅಲೆಡೆ ಎಲ್ಲ ಕೇಳ್ಬೋದು? ಅಣ್ಣ ಮುಂದೆ ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದೀರ? ಇಡಿಯಟ್. ಲೇ ಅನ್ಕೊಂಡ ನೇರ ಬೈಗೆ. ಚಾಲಾ ಬಾಗಾ ಚೆಸವು ನೈನಾ. ನೋಡಿದ್ರ ಪೊಲೀಸರ್ರೆ, ನಾವು ಕತೆ ಹೇಳೋ ರೇಂಜ್ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಇನ್ ಹೆಂಗೆ ರಿಸೀವ್ ಮಾಡ್ಬೋದು? ಇದು ಕತೆಯಲ್ಲ, ಒರಿಜಿನಲ್ ಅನ್ಕೊಂಡು ನೂಕೋ ನುಗ್ಲು ಬೋಡೋ ಬೋಡು ಕಲೆಕ್ಷನೋ ಕಲೆಕ್ಷನು. ಏನನ್ನ ಮುಚ್ಚಾಟ, ಯಾರೋ ಇವರು? ಅವ್ರು ಯಾರು ಅಂತ ಗೊತ್ತಿಲ್ವಾ? ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರ್ ರಾಜಮಿಂಡ್ರಿ ನರಸಿಂಹರೆಡ್ಡಿ ಅಂತ. ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದ್ದೀನಿ, ಆ 2nd ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದ್ದೀನಿ. ಅವ್ರ ಹೆಸರೇನು? ಗೋಲ್ಕುಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ. ಅವ್ರದು ನರಸಿಂಹ ನಾಯ್ಡು ಮತ್ತೆ ಸಿನಿಮಾ ಮಾಡ್ತಾ ಇದೀನಿ. 3 ಮತ್ತೆ ಸಿನಿಮಾನೇ, ಹಿಟ್ ಮೇಲೆ ಹಿಟ್ ಮೇಲೆ ಹಿಟ್ಟು, ಸಖತ್ ಹಾಟ್ ಮಗ. ನೀನ್ ನೋಡಕ್ ಅಕ್ಕ ಬಂದವ್ರೆ, ಮಳೆ ಬರ್ತಾ ಐತೆ, ಆದ್ರೂ ನೀನ್ ನೋಡ್ಬೇಕು ಅಂತ ಕಾಯ್ತಾವ್ರೆ. ಇಷ್ಟೊತ್ತಲ್ಲ ನೋಡು, ಅವಳಿಗೆ ನಾನು ಇಲ್ಲಿ ಇಲ್ಲ, ಹೊರಟೋಗು ಅಂತ ಹೇಳು. ಪಾಪ ಗುರು, ಅಕ್ಕ ಮಳೆ ನೆನೀತಾ ಇದೆ. ರಮೇಶ ನನ್ ಮಾತು ಕೇಳ್ತೀಯಲ್ಲ ನೀನು? ರಮೇಶ ಗುರು ಕಳ್ಸ್ಬಿಡ್ಲ, ಅವಳು ಒಂಟಿಯಾಗಿ ಕಳಿಸ್ಬೇಡ, ಯಾರನ್ನ ಜೊತೆ ಮಾಡಿ ಆಟೋಲ್ ಕಳಿಸು. ಅಕ್ಕ ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ, ನನ್ ಮತ್ ಹೇಳ್ತಾ ಇದೆ ಅವ್ರು ಇಲ್ಲೇ ಇಲ್ಲೂ ಇದಾರೆ ಅಂತ. ನಮ್ ತಾಯಿ ಅಣ್ಣಗೂ ಇಲ್ಲಕ್ಕ, ಅಣ್ಣನ ಎಲ್ಲ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೆ ಒಂದು ಫೋನ್ ಮಾಡಿ, ಅಣ್ಣ ಇಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ ನೀವು ಮಳೆಯಲ್ಲಿ ನಡೀತಾರೆ, ಅಣ್ಣಂಗ್ ಗೊತ್ತಾರೆ ನನಗೆ ಬೈತಾರ, ನೀವು ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ಮಸ್ತಿಗೆ ನಾನು ಬಂದಿದ್ದೆ ಅಂತ ಹೇಳು. ಅಂಜು ಹುಷಾರಾ? ಆಯ್ತು ತಪ್ಪಿದ ತಕ್ಷಣ ಫೋನ್ ಮಾಡೋದು. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಪಟ್ರೆ ಬಾಲೆ ಟಪ್ಪ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಸೂಪರ್ ಕಚ್ಚಣ, ಮಾಲೆ ಹಾಕಿದ್ಮೇಲೆ ಮಸ್ತಿ ಮುಚ್ಚಿಬಿಟ್ಟಲ್ಲಣ್ಣ. ಕರೆಕ್ಟ್ ಆಗಿ ಆ ಟೈಮ್ನಲ್ಲಿ ಅವ್ರನ್ನೆಲ್ಲ
ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ್ಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಹಲೋ ರಮೇಶ, ಅಕ್ಕ ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಕ್ಕ? ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆಲ್ಲ ಅಣ್ಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್ ಸುಳ್ಳು ಹೇಳ್ಬೇಡ, ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು. ಅಕ್ಕ ನೀವೊಂದು ಕೆಲಸ ಮಾಡಿ, ಮಲ್ಲೇಶ್ವರ ಮೀಟಿಂಗ್ ಕ್ಲಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬರ್ಬಿಡಿ. ಅಕ್ಕ ಬಂದವ್ರೆ, ಮಸ್ತಿ ಬಂದೆ. ನೀನೇನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಎರಡ್ ಸತಿ ನಿನ್ನ ಕಾಪಾಡಿದ ಕೂಡಲೇ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಟಿಯ ನೀನು. ಅಲ್ಲ, ನಾನೊಬ್ಬ ರೌಡಿ ಗೂಂಡ, ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಜೀವನ ನಂದು. ನೀನು ಒಳ್ಳೆ ಮಂತ್ರದಿಂದ ಬಂದಂತ ಹುಡುಗಿ, ನನ್ನ ಸಾವಾಸ ನಿಂಗ್ ಬೇಡ. ಇನ್ ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡೆ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಬಾಲ್ಯದರ್ಶಿದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಬಾಲ್ಯ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು, ಇವನು ದೊಡ್ಡ ಗ್ಯಾಂಗ್ನ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು
ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ತೀನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವಿತ ತರ ನಟಿಸಿದವನು ಇಷ್ಟ ದೊಡ್ಡ ಪಾಪಿನ, ತಾನು ಕೊಲೆಗಾರ ರೌಡಿ ಎನ್ನುವುದನ್ನು ಮರೆಮಾಚಿ ನಮ್ ಕಣ್ಣಿಗೂ ಮಣ್ಣೆಸ್ಬಿಟ್ನಲ್ಲಮ್ಮ. ನೋಡಿ, ನಮ್ಗಿನ್ಮೇಲೆ ಎಂತ ತೊಂದರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲಿ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡು. ಹೌದಮ್ಮ, ಈ ರಾಕ್ಷಸನ್ ನಂಬಿ ನಾನು ನಿನ್ನ ಮಂತ್ರಾಲಯದಿಂದ ಇವನ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ, ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರು ದೊಡ್ಡ. ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಯಾಕೆ ಇನ್ನು ಇಲ್ಲ ಇದ್ದೀರಲ್ಲ, ಟೈಮ್ ಆಗ್ಲಿಲ್ವಾ? ಯಾಕೆ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ, ನಮ್ ವಿಷಯನ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫ್ ಆಗಿ ಹೊರಟು ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನು ಪ್ರೀತಿಸಿಲ್ಲ, ಪ್ರೀತಿಸೋದು ಇಲ್ಲ, ಅವನು ಯಾರು ಪ್ರೀತಿಸ್ಬೇಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗೆ ಇಷ್ಟ ಬಂದಂಗ್ ಬರೆಯಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿನ್ ಕೊಟ್ಟಿದೆ. ನಿಂಗ್ ತಿಳ್ವಳಕಿಲ್ಲ, ನೀನ್ ಇನ್ನು ಎಳೆ ಮಗ, ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ ನನ್ ಗುರಿ ಎಲ್ಲ ಮಸ್ತಿನಿ, ಇದರಿಂದ ನಿಂಗ್ ಯಾವ ಸುಖ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ, ಏನನ್ನು ನಿರೀಕ್ಷೆ ಮಾಡದಿರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ್ ದಾರಿಗೆ ನೀನ್ ಅಡ್ಡ ಬರ್ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗ್ ಮಚ್ ಕೊಟ್ಟು ಕೊಲೆ ಮಾಡುಂತ ಹೇಳಿ ಕಳ್ಸೋನು ಯಾವ ಸೀಮೆ ತಂದೇರಿ ನೀವು? ಮಗನ ಕೈಗೆ ಮಚ್ ಕೊಟ್ಟು ಮರ್ಡರ್ ಮಾಡು ಅಂತ ಹೇಳಕ್ಕೆ ನನಗೇನು ತಿಕ್ಕಲಿಡ್ದಿಲ್ಲ, ನನಗೂ ಮನಸ್ಸತ್ವ ಅದೆ. ಕಂಸಾಳೆ ಕಾಯಕ ಮಾಡೋ ಜನ ನಾವು, ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು. ದೀಕ್ಷೆ ತಗೊಂಡ್ ತಿಂತಿಂದ ಒಂದಿನವೂ ಮಾಂಸ ಮಟ್ಟಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ ನರ ಮನುಷ್ಯರ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮಿ ಅಂದ್ರೆ ಅದು ಸುಮ್ಮನೆ ಅಲ್ಲವ, ಸುಮ್ಮನೆ ಅಲ್ಲ.
ಪೂಜೆನು ಚೆಂದಾಗಾಯ್ತು, ಅಡ್ಗೆನು ರುಚಿಯಾಗಿ ಮಾಡಿದ್ದೆ ಇವಳು. ರಾಚಪ್ಪ, ನೋಡು ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ. ಏನ್ ಪಾರು, ಈ ಸಿದ್ದಪ್ಪಾಜಿದೆ ನಮ್ಗೆ ತಲೆನೋವು ಆಗ್ಬಿಟ್ಟದೆ. ಹಿಂಡುಗುಂಟ ಮುಂಡುಗುಂಟ ಪದ ಹೇಳ್ಕೊಂಡು ನಂದಾರಿನೇ ಹಿಡಿದು ಬಿಟ್ಟು ಅವ್ನು ಬ್ಯಾಡ್ಬೇಡ ಅಂದ್ರು. ಬೇ ನೀನೇ ಪ್ಯಾಟೆಗ್ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು. ಅಭಯ, ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ? ನಾನು ಇದನ್ನೆಲ್ಲ ಬಿಟ್ಟುಬಿಡು. ಓ, ಏನ್ ಮಾಡ್ತೀವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇಕ್ತಿದ್ಯೇ, ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಕುಸಿಗೆ ಕುಂತ್ಕ? ಅದೇನು ರಾಜಪ್ಪಾಜಿ ಹೇಳ್ ಕಳ್ಸದ್ನ, ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂದಿ ಸಣ್ಣ, ನೀನ್ ಚೆನ್ನಾಗಿದ್ಯಾ? ಓ ಚೆನ್ನಾಗಿವನೆ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು ಹೇಳ್ತೀನಿ. ಮುಂದಿರುವಾರ ಬೆಂಗಳೂರಿನಾಗ ಒಂದ್ ಬಾರಿ ಫಂಕ್ಷನ್ ಮಾಡಿಕೊಂಡಿದೀನಿ. ಅದರಲ್ಲಿ ಡೊಳ್ಳು, ಪೂಜಾ ಕುಣಿತ, ನಂದಿಕೋಲು, ಈ ತಂಡದವ್ರನ್ನೆಲ್ಲ ಕರೆಸಿ ನಮ್ಮ ಕಲೆನ, ಕಲೆಗಾರನ, ನಮ್ಮ ಸಂಸ್ಕೃತಿನ ಈ ಪಟ್ಟದವ್ರು ಪರಿಚಯ ಮಾಡ್ಸವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರೇನ್ ಬಿಡಪ್ಪ. ಈ ಮಗು ಮಲಗಿರೋದು ನೋಡಿದ್ರೆ ನನ್ ಕಣ್ಣು ಕಿತ್ತು ಬರ್ತಾ ಇದೆ. ಇಷ್ಟೊಂದ್ ಜನ ಇದೀರಾ, ಮಗುನ್ ಕಾಪಾಡಿ ಕ್ಯಾಲ್ ಕೈಲು ಆಗ್ಲಿಲ್ವಾ? ಏಯ್ ಕಾರ್ಪೊರೇಷನ್ ಅವ್ರು ಕರ್ತಕ್ಕೆ ಹಾಕಿದ್ರಾ? ನೋಡಿಲಿ ನೋಡಿಲಿ, ನಿಲ್ಸಿ. ಉತ್ತರ ಕೊಡ್ಬೇಕಾಗಿರೋದು ಅವರಲ್ಲ ಚಕ್ರಿ ಅವರೇ, ನೀವು. ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ ನೀವೇ ನೀವೇ ನೀವೇ. ಓಯ್, ನಾನು ಈ ಏರಿಯಾ ಕಾರ್ಪೆಂಟ್ರು, ನಾವು ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ ಬಿಡ್ತಾರೆ ಅಂತ ಕಾಯ್ಕಾಗತ್ತ? ಕಾಯ್ಬೇಕ್ರಿ. ನೀವ್ ಈ ಏರಿಯಾ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮ್ಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೊರೇಟರ್ ಮಾಡಿರೋದು. ಸರ್ಕಾರ ರಿಲೀಸ್ ಮಾಡೋ ಹಣ ನುಗ್ಗಾಕಿದ್ದು ಅಂದ್ರೆ ಬೋರಿ ಕೆಲಸ ಅರ್ಧಂಬರ್ಧಕ್ಕೆ ನಿಲ್ಸಿ ಪಾಪ ಯಾರು ಪಡಪಾಯ್ ಸಿಕ್ಕ ಅಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ, ಇನ್ನು ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ. ನನ್ ಮಗನ ನಾಲ್ಗೆ ಕತ್ತು ಸಾಕ್ಬಿಡ್ತೀನಿ. ನಮ್ಮ ಅಣ್ಣ ದುಡ್ಡಿಗೆ ನೋಡ್ದೇನ ನೀನು? ನೋಡಿ ಏನ್ ಮುಚ್ಚಲೇ, ನನ್ನ ಮಕ್ಕಳ ಕರೆಂಟ್ ಕಿತ್ತಾಕ್ಬಿಡೋದು, ಕೆಬಿ ಅವ್ರನ್ನ ಬೈಯೋದು, ನೀರ್ ಇಳಿಸ್ಬಿಡೋದು, ವಾಟರ್ ಸಪ್ಲೈ ಅನ್ನ ಉಯ್ಯೋದು, ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ? ಆದ್ರೆ ಈಗ ನೀವು ಮಾಡೋ ಹಲ್ಕಾ ಕೆಲಸ ಇದೆಯಲ್ಲ, ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ. ನೋಡ್ತೀರಾ ನೋಡಿ, ಸಾಕ ಸಾಕ್ಷಿ. ಐದು ತಿಂಗಳ ಕೆಲಸ ಮುಗಿಸಿರಂತ ಮೋರಿ ಕಾಂಟ್ರಾಕ್ಟ್ ತಗೊಂಡು ಒಂದೂವರೆ ವರ್ಷ ಆಗಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ಕಾಂಟ್ರಾಕ್ಟ್ರೆ ಬಿಡಿ ಬಾಯ್ನ. ಅಮೌಂಟ್ ಶಾರ್ಟೇಜ್ ಸರ್. ಅಮೌಂಟ್ ಶಾರ್ಟೇಜ್? ರೇ, ಇದು ನೀವು ಕೊಟ್ಟಿರೋ ಪ್ಲಾನ್, ಇದರಲ್ಲಿ ನೀವು ಕೋಟ್ ಮಾಡಿರೋ ರೇಟ್ ಪ್ರಕಾರ ಸರ್ಕಾರ ನಿಮ್ಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ, ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿದ್ರ ಅರ್ಥ? ನಮ್ ಕೈಲಿ ಏನಿದೆ ಸರ್, ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್, ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು. ನೋಡಿದ್ರ ನಮ್ಮ ಮಳೆ ಬಂದ್ರೆ ಮೋರಿ ನೀರ್ ಮನೆ ಒಳಗೆ ನುಗ್ಗುತ್ತೆ, ಮಕ್ಕಳು ಮೋರಿಲಿ ಬಿಸಿ ಸಾಯ್ತಾ ಇದ್ರಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ, ಈಗ ಗೊತ್ತಾಯ್ತಾ ನಿಮ್ ಕೋಲಿಗೆ ಕಾರಣಕರ್ತ ಯಾವನು ಅಂತ? ಕೇಳಿ, ನನ್ ಮಗನ ಕುತ್ಕ ಪಟ್ಟಿ ಹಿಡ್ಕೊಂಡು ಹಣ ಏನಾಯ್ತು, ಕೆಲಸ ಆಗಿಲ್ಲ ಅಂತ ಕೇಳಿ. ಜನಗಳನ್ನೆಲ್ಲ ನನ್ ಮೇಲೆ ಎತ್ಕಟ್ಟಿ ಮಿಂಚ್ಬೇಕು ಅನ್ಕೊಂಡಿದ್ರೆ ಸರಿ ಇರಲ್ಲ, ಮುಂದೆ ಬೇಜಾನ್ ಅನ್ಭವಿಸ್ತೀಯ. ನಿನ್ ಕೊಟ್ಟು ಬೆದರಿಕೆಲ್ಲ ಬೆದರೋನಲ್ಲ ನಾನು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನೀನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು. ಅಷ್ಟೇ ಅಲ್ಲ, ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1,00,000 ರೂಪಾಯಿ ಪರಿಹಾರನ ನಿನ್ ಕೈಯಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ, ಹೆಣ ತದ ಬಿಡೋದಿಲ್ಲ. ಎಲ್ರು ಧರಣಿ ಕೂತ್ಕೋತೀವಿ, ಪ್ರಶ್ನ ಅವ್ರನ್ನ ಕರೆಸ್ತೀನಿ. ನೋಡ್ತೀಯಾ ಏನ್ರಪ್ಪ? ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೇ ಅವ್ನ ತಲೆ ಮೇಲೆ ಸೈಕಲ್ ಎತ್ತಾಕಿದ್ರೆ ಅವ್ನು ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸ್ತಿರ್ಲಿಲ್ಲ.